ನಮಸ್ಕಾರ. ಆಷಾಢ ಮಾಸ ಎರಡನೆಯ ದಿನ ಪುರಿಯಲ್ಲಿ ಜಗನ್ನಾಥನ ಬೃಹತ್ ರಥಯಾತ್ರೆ ಬಹಳ ವಿಶಿಷ್ಟವಾದದ್ದು. ಆದರೆ ಅದಕ್ಕಿಂತ ಮುಂಚೆ ನಾವು ಪುರಿಯಲ್ಲಿ ಜಗನ್ನಾಥ ಹೇಗೆ ನೆಲೆಸಿದ ಅನ್ನುವಂಥ ಒಂದು ಪುರಾಣ ಕಥೆಯನ್ನು ಕೇಳಿ ತಿಳ್ಕೊಳ್ಳೋಣ. ದ್ವಾರಕೆಯಲ್ಲಿ ಒಂದು ಸಂದರ್ಭ ಅಂತೆ, ಅಲ್ಲಿ ಕೃಷ್ಣ ಮತ್ತು ಬಲರಾಮ ಆಚೆ ಹೋಗಿರ್ತಾರೆ. ಇವರಿಬ್ಬರ ತಂಗಿ, ಪ್ರೀತಿಯ ತಂಗಿ ನಮ್ಗೆ ಗೊತ್ತಲ್ಲ, ಸುಭದ್ರ ಮನೇಲಿ ಇರ್ತಾಳಂತೆ. ಒಳಗಡೆ ಹೆಂಗಸರೆಲ್ಲ ಸೇರಿಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಬಲರಾಮನ ತಾಯಿ ರೋಹಿಣಿ ಕೃಷ್ಣನ ತುಂಟಾಟದ ಕಥೆಗಳನ್ನೆಲ್ಲ ಹೇಳೋಕ್ಕೆ ಶುರು ಮಾಡ್ತಾಳಂತೆ. ಆಗ ಅಲ್ಲಿದ್ದೆಲ್ಲರೂ ಕೃಷ್ಣನ ಕಥೆಯನ್ನು ಕುತೂಹಲದಿಂದ ಕೇಳೋಕ್ಕೆ ಕಾತರವಾಗಿ ಕೂತ್ಕೊಳ್ತಾರೆ. ಆದರೆ ಅಲ್ಲಿ ಸುಭದ್ರೆ ಇದ್ಲಲ್ಲ, ಸುಭದ್ರೇನೇ ನೋಡ್ತಾಳೆ ರೋಹಿಣಿ ನೋಡಿಬಿಟ್ಟು. ಇಲ್ಲೇ ಕೂತಿದ್ರೆ ಈ ಸುಭದ್ರೆ ಕೃಷ್ಣನ ಕಥೆಯನ್ನು ನಾನು ನಿಮಗೆಲ್ಲ ಸುಸೂತ್ರವಾಗಿ ಕೇಳೋಕ್ಕೆ ಬಿಡೋದಿಲ್ಲ, ಅವಳು ಮಧ್ಯೆ ನೂರಾರು ಪ್ರಶ್ನೆ ಮಾಡ್ತಾಳೆ ಅಂದ್ಕೊಂಡು ನೀನು ಹೊರಗೆ ಹೋಗು ಅಂತ ಕಳಿಸ್ತಾರೆ ಸುಭದ್ರೇನ. ಸುಭದ್ರೆ ಹೊರಗಡೆ ಏನೋ ಬಂದಳು. ಆದರೆ ಮನಸ್ಸಲ್ಲಿ ಅವಳಿಗನ್ಸುತ್ತೆ, ನನ್ನನ್ನು ಯಾಕೆ ಹೊರಗಡೆ ಕಳಿಸ್ಬಿಟ್ರು, ಏನಿದೆ ಅಂತ ಗಾನವಾದ ಒಂದು ದೊಡ್ಡ ವಿಚಾರ, ಏನು ಮಾತಾಡ್ತಾರೆ ಇರು ಅಂತ ಕೇಳೋ ಕುತೂಹಲ ಅಲ್ವಾ. ಹೀಗಾಗಿ ಅವಳಲ್ಲೇ ಬಾಗಿಲ ಹತ್ರ ನಿಂತ್ಕೊಂಡ್ಳು. ಆಚೆ ಬಂದು ಮೆತ್ತಗೆ ಬಾಗಿಲಿಗೆ ಕಿವಿ ಕೊಟ್ಟು ಅವರು ಆಡೋ ಮಾತುಗಳನ್ನೆಲ್ಲ ಕೇಳಿಸ್ಕೊಳ್ಳೋಕ್ಕೆ ನಿಂತಿರ್ತಾಳೆ. ಅದೇ ಹೊತ್ತಿಗೆ ಹೊರಗಡೆ ಹೋಗಿದ್ದ ಕೃಷ್ಣ ಬಲರಾಮರು ಬರ್ತಾರೆ. ಬಂದು ತಂಗಿ ಆ ಕಡೆ ಹೆಗಲ ಮೇಲೆ, ಈ ಕಡೆ ಹೆಗಲ ಮೇಲೆ ಇಬ್ಬರು ಕೈ ಹಾಕಿ ನಿಂತ್ಕೊಳ್ತಾರೆ. ಸೊ ಅಣ್ಣಂದರು ತಂಗಿ ನಿಂತಿದ್ದಾಯ್ತು. ಅದೇ ಸಮಯಕ್ಕೆ ನಾರದ ಮಹರ್ಷಿಗಳು ಬರ್ತಾರೆ. ಈ ದೃಶ್ಯವನ್ನು ನೋಡಿ ಅವರಿಗೆ ಬಹಳ ಸಂತೋಷವಾಗುತ್ತೆ. ಅದ್ಭುತವಾದ ದೃಶ್ಯ, ಆಹಾ, ಭೂಲೋಕದ ಪ್ರಾಣಿ ಪ್ರಪಂಚದ ಜೀವಿಗಳಿಗೆ ಅನುಕೂಲ ಮಾಡಿಕೊಡುವಂಥ ಈ ರೂಪ, ನೀವು ಇದೇ ರೀತಿ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಈ ಸಂದರ್ಭ ಪುರಿಯಲ್ಲಿ ಜಗನ್ನಾಥನ ದೇವಾಲಯ ಆಗಲು ಮುಖ್ಯ ಘಟನೆಯಂತೆ. ಶತಮಾನದ ಹಿಂದೆ ಭಾರತದ ಮಧ್ಯಪ್ರದೇಶದ ಅವಂತಿ ರಾಜ್ಯವನ್ನು ಇಂದ್ರದ್ಯುಮ್ನ ಎಂಬ ರಾಜ ಆಳ್ತಾ ಇದ್ದ. ಇವನ ತಂದೆ ಮಾಳವರಾಜ ಭರತ, ತಾಯಿ ಸುನಂದ. ಈ ಇಂದ್ರದ್ಯುಮ್ನನು ಕೃಷ್ಣನ ಭಕ್ತ, ಅವನು ಯಾದವ ಕುಲದವನಂತ ಹೇಳ್ತಾರೆ. ದೈವಭಕ್ತಿ ಹಾಗೂ ಪ್ರಜಾಸೇವೆಗಳಿಂದಲೇ ಬಹಳ ಪ್ರಸಿದ್ಧಿಯಾಗಿರ್ತಾನೆ. ಪುರಿಯ ಜಗನ್ನಾಥ ದೇವಾಲಯವನ್ನು ಕಟ್ಟಿಸಿದ್ದು ಇದೆ ಇಂದ್ರದ್ಯುಮ್ನ, ಇಂದ್ರದ್ಯುಮ್ಯ ಅಂತ ಹೇಳ್ತಾರೆ ಇವನಿಗೆ ಕಟ್ಟಿಸಿದ್ದು. ಇವನಿಗೆ ಒಂದು ಹೊಸ ಸುದ್ದಿ ತಿಳಿಯುತ್ತಂತೆ. ಸಹ್ಯಾದ್ರಿ ಪರ್ವತಗಳ ಸಮೀಪ ನೀಲಾಚಲ ಪ್ರದೇಶದಲ್ಲಿ ವಿಶ್ವವಾಸು ಎಂಬ ಬೇಡ ಇದ್ದಾನೆ. ಅವನ ಬಳಿ ವಿಶೇಷವಾದ ಶಕ್ತಿಶಾಲಿಯಾದ ಕೃಷ್ಣನ ವಿಗ್ರಹವಿದೆ. ಆ ಬೇಡನು ಅಂಥ ಕೃಷ್ಣನನ್ನು ಗುಪ್ತವಾದ ಸ್ಥಳದಲ್ಲಿ ಇಟ್ಕೊಂಡು ಯಾರಿಗೂ ಕಾಣಿಸ್ತಿರೋ ಥರ ಆರಾಧಿಸ್ತಾ ಇದ್ದಾನೆ. ಅಲ್ಲಿ ಅವನ ಹೆಸರೇನು ನೀಲಮಾಧವ ಅಂತ. ಇವನು ಕೃಷ್ಣನ ಪರಮ ಭಕ್ತ ಹಾಗೂ ಕೃಷ್ಣನಿಗೂ ಅವನನ್ನು ಕಂಡರೆ ಬಹಳ ಪ್ರೀತಿ ಅನ್ನೋ ವಿಷಯ ರಾಜನ ಕಿವಿಗೆ ಬೀಳುತ್ತೆ. ರಾಜನಿಗೆ ಆಶ್ಚರ್ಯ ಮತ್ತು ಸ್ವಲ್ಪ ಅಸೂಯೆ ಸಹ ಬರುತ್ತೆ. ಏಕೆಂದರೆ ಕೃಷ್ಣನ ಪರಮ ಭಕ್ತ ಅವನು ಸಹ, ಓ, ನಾನೊಬ್ಬನೇ ಕೃಷ್ಣನ ಭಕ್ತ, ನನ್ನನ್ನು ಬಿಟ್ಟರೆ ಯಾರೂ ಇರೋಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡಿರ್ತಾನೆ ಅವನು. ಹೀಗಿರುವಾಗ ಅಂಥ ಕೃಷ್ಣ ಭಕ್ತನನ್ನು ಹಾಗೂ ಅವನು ಪೂಜಿಸೋ ನೀಲ ಮಾಧವನನ್ನು ನಾನು ನೋಡಲೇಬೇಕು ಅನ್ನುವಂಥ ಒಂದು ಚಿಂತೆ ಬರುತ್ತೆ. ನೀಲ ಮಾಧವ ಅಂದರೆ ಕೃಷ್ಣನ ಯುಗ ಅವಸಾನವಾಗಿ ಮಾನವ ಶರೀರ ಬಿಟ್ಟು ಭೌತಿಕವಾಗಿ ವೈಕುಂಠಕ್ಕೆ ಹೋಗ್ತಾನೆ. ಪಾಂಡವರು ಯಾದವರು ಶರೀರಕ್ಕೆ ಅಗ್ನಿಸ್ಪರ್ಶ ಮಾಡಿ ಹೊರಡ್ತಾರೆ. ಆದರೆ ಕೃಷ್ಣನ ಕಾಲುಗಳನ್ನು ಜಿಂಕೆಯ ಕಾಲುಗಳು ಅಂತ ತಿಳಿದು ಕೃಷ್ಣನಿಗೆ ಬಾಣ ಹೊಡೆದ ಬೇಡನಾದ ಜರ ಅಲ್ಲೇ ನಿಂತಿರ್ತಾನೆ. ಅಗ್ನಿಯಾರದ ನಂತರ ಪ್ರಕಾಶಮಾನವಾದ ಒಂದು ವಸ್ತು ಕಾಣಿಸುತ್ತೆ. ಜರ ಅದನ್ನು ಕೃಷ್ಣನ ಹೃದಯ ನೀಲಿ ಬಣ್ಣದ ಕಲ್ಲಾಗಿದೆ ಅಂತ ಭಾವಿಸಿ ತೆಗೆದುಕೊಂಡು ಹೋಗ್ತಾನೆ. ಇನ್ನು ಕೆಲವು ಹೇಳಿಕೆಗಳ ಪ್ರಕಾರ ಚಿತಾಭಸ್ಮವನ್ನು ಪುರಿಯ ಸಮುದ್ರದಲ್ಲಿ ವಿಸರ್ಜನೆ ಮಾಡ್ತಾರಂತೆ. ಸ್ವಲ್ಪ ದಿನಗಳಲ್ಲೇ ಜರನಿಗೆ ಸಮುದ್ರದೊಳಗೆ ಪ್ರಕಾಶಮಾನವಾದ ಸಾಲಿಗ್ರಾಮ ಥರ ಇರೋ ನೀಲಿ ಬಣ್ಣದ ಕಲ್ಲು ಸಿಗುತ್ತೆ, ಅದನ್ನು ಕೃಷ್ಣನ ಹೃದಯ ಅಂತ ಭಾವಿಸ್ತಾನೆ. ಇದೊಂದು ನಂಬಿಕೆ. ಶ್ರೀಕೃಷ್ಣ, ಈ ಕೃಷ್ಣನು ಅಶರೀರವಾಣಿ ಮೂಲಕ ಸಾಲಿಗ್ರಾಮದಂಥ ನೀಲಿ ಕಲ್ಲಿನಲ್ಲಿರುವ ನನ್ನ ರೂಪವನ್ನು ಪೂಜಿಸು ಅಂತ ಹೇಳಿದ್ನಂತೆ ಅವನು. ಅದಕ್ಕೆ ಈ ನೀಲಿ ಕಲ್ಲನ್ನೇ ನೀಲಮಾಧವ ಅಂತ ತಿಳಿದ ಜರ ಮತ್ತು ಅವನ ಪರಿವಾರದವರು ಅದನ್ನು ಗುಪ್ತವಾಗಿ ಪೂಜೆ ಮಾಡ್ತಾ ಇರ್ತಾರೆ. ಒಂದಿನ ಇವರ ಆಸ್ಥಾನಕ್ಕೆ ಒಬ್ಬ ಮಹರ್ಷಿಗಳು ಬರ್ತಾರೆ. ಬಂದು ಕಳಿಂಗ ರಾಜ್ಯದೊಂದು ಗುಹೆಯಲ್ಲಿ
ಕೃಷ್ಣನ ನೈಜ ರೂಪವಾದ ನೀಲಮಾಧವನನ್ನು ಗುಪ್ತವಾಗಿ ಪೂಜೆ ಮಾಡ್ತಾ ಇದ್ದಾರೆ. ಆದರೆ ಅದು ಎಲ್ಲಿದೆ ಅಂತ ಗೊತ್ತಿಲ್ಲ, ಅದನ್ನು ನೀನು ಹುಡುಕಿಸ್ಬೇಕು ಅಂತ ಹೇಳ್ತಾರೆ. ನೀಲಮಾಧವನನ್ನು ನೋಡೋ ಕಾತರದಲ್ಲಿ ಈ ರಾಜ ಚಿಂತಿತನಾಗಿದ್ದಲ್ಲ, ಈ ಸುಳಿವು ಸಿಕ್ಕ ಕೂಡಲೇ ಆಸ್ಥಾನದ ಚತುರ ಬ್ರಾಹ್ಮಣ ವಿದ್ಯಾಪತಿ ಎಂಬವನ್ನ ನೋಡ್ಕೊಂಡು ಬಾ ಅಂತ ಕಳಿಸ್ತಾನೆ. ವಿದ್ಯಾಪತಿ ಕಳಿಂಗ ರಾಜ್ಯದ ಎಲ್ಲ ಕಡೆ ಸಂಚರಿಸ್ತಾನೆ. ಈ ವಿಶ್ವವಾಸುವನ್ನು ಹುಡುಕಿ ನೀಲಮಾಧವನನ್ನು ನನಗೆ ತೋರಿಸು ಅಂತ ಕೇಳ್ತಾನೆ. ಆದರೆ ಅವನು ಅದಕ್ಕೆ ಒಪ್ಪೋದಿಲ್ಲ. ಏನಾದರೂ ಮಾಡಿ ತಿಳಿಯಲೇಬೇಕೆಂಬ ಹಠದಿಂದ ಈ ಬ್ರಾಹ್ಮಣ ಏನು ಮಾಡ್ತಾನೆ, ವಿಶ್ವವಾಸುವನ್ನು ವಿಶ್ವಾಸ ಗಳಿಸಲು ಅದೇ ಗ್ರಾಮದಲ್ಲೇ ಉಳ್ಕೊಳ್ತಾನೆ. ಕೆಲ ಕಾಲದ ನಂತರ ವಿಶ್ವವಾಸುವಿನ ಮಗಳು ಲಲಿತಾಳ ಜೊತೆಗೆ ಪ್ರೀತಿ ಬೆಳೆಸಿ ಅವಳನ್ನು ವಿವಾಹ ಮಾಡಿಕೊಳ್ತಾನೆ. ಈಗ ಪತ್ನಿಯ ಜೊತೆ ಸೇರಿ ನೀಲಮಾಧವನನ್ನು ತೋರಿಸಿ ಅಂತ ವಿಶ್ವವಾಸುವನ್ನು ಕೇಳ್ತಾನೆ. ಈಗ ಮಾವನಾದ ಕಾರಣ ಆಗೋದಿಲ್ಲ ಅಂತ ಹೇಳಲಾಗೋದಿಲ್ಲ. ಆದ್ದರಿಂದ ವಿದ್ಯಾಪತಿಯ ಕಣ್ಣಿಗೆ ಬಟ್ಟೆ ಕಟ್ಟಿ ನೀಲ ಮಾಧವನ ದರ್ಶನ ಮಾಡಿಸೋಕ್ಕೆ ಕರ್ಕೊಂಡು ಹೋಗ್ತಾನೆ. ಬುದ್ಧಿವಂತ ವಿದ್ಯಾಪತಿ ಕೈಯಲ್ಲಿ ಸಾಸಿವೆ ಇಟ್ಕೊಂಡು ಅದನ್ನು ಹಾದಿಯಲ್ಲಿ ಚಲ್ತಾ ಹೋಗ್ತಾನೆ. ಗುಹೆ ಹತ್ರ ಬಂದ ಕೂಡಲೇ ವಿಶ್ವವಸು ಅವನ ಕಣ್ಣಿನ ಬಟ್ಟೆನ ಬಿಚ್ಚುತ್ತಾನೆ. ವಿದ್ಯಾಪತಿ ನೀಲಮಾಧವನನ್ನು ಕಣ್ಣು ತುಂಬ ನೋಡಿ ಮೈಮರಿತಾನೆ. ಅದೆಂಥ ಅದ್ಭುತ ರೂಪ ನೀಲಮಾಧವನದು, ಎಂಥ ಅದ್ಭುತ ರೂಪ, ಎಂಥ ರೂಪವಂತ ನೀಲಮಾಧವ ಅಂತ ಮನಸ್ಸಿನಲ್ಲಿ ಅಂದುಕೊಳ್ತಾನೆ. ಇದಾಯಿತು, ರಾಜ ಹೇಳಿದ ಕೆಲಸವನ್ನು ವಿದ್ಯಾಪತಿ ಮುಗಿಸ್ತಾನೆ, ರಾಜ್ಯಕ್ಕೆ ಬರ್ತಾನೆ. ಇಂದ್ರದ್ಯುಮ್ನ ರಾಜನಿಗೆ ನೀಲಮಾಧವನನ್ನು ನೋಡಿ ಬಂದ ವಿಷಯವನ್ನು ತಿಳಿಸ್ತಾನೆ. ರಾಜ ನೀಲಮಾಧವನ ನೋಡುವ ತವಕದಲ್ಲಿ ಕಾಳಿಂಗ ರಾಜ್ಯಕ್ಕೆ ಹೋಗ್ತಾನೆ. ಗುಹೆ ಬಳಿಯೂ ಬರ್ತಾನೆ, ಆದರೆ ನೀಲಮಾಧವನ ವಿಗ್ರಹ ಕಾಣಿಸೋದಿಲ್ಲ. ರಾಜನಿಗೆ ಒಂಥರ ಮುಜುಗರ ಆಗ್ಬಿಡುತ್ತೆ, ತನ್ನ ಕಣ್ಣಿಗೆ ನೀಲಮಾಧವ ಕಾಣಲಿಲ್ಲ ಅಂತ ನೋವಾಗುತ್ತೆ. ರಾಜ ಹಠ ತೊಟ್ಟು ನೀಲಮಾಧವನ ದರ್ಶನ ಆಗೋ ತನಕ ಒಂದು ಹನಿ ನೀರು ಕುಡಿಯೋದಿಲ್ಲ ಅಂತ ತಪಸ್ಸಿಗೆ ಕುಳಿತುಕೊಂಡ್ಬಿಡ್ತಾನೆ. ತಪಸ್ಸಿನಲ್ಲಿ ನಿರತನಾದ ಅವನು ಒಂದು ಸಮಯ ಅದು ಸುಪ್ತಾವಸ್ಥೆಗೆ ಹೊರಟೋಗ್ತಾನೆ. ಆಗ ಸಾಕ್ಷಾತ್ ವಿಷ್ಣು ದರ್ಶನ ಕೊಟ್ಟು ಪುರಿಯ ಸಮುದ್ರದಲ್ಲಿ ಒಂದು ಮರದ ದಿಮ್ಮಿ ತೇಲು ಬರುತ್ತೆ, ಅದರ ಜೊತೆ ಒಬ್ಬ ಶಿಲ್ಪಿ ಬರ್ತಾನೆ. ಆ ಶಿಲ್ಪಿ ಆ ರೂಪವನ್ನು ನೋಡಿರ್ತಾನೆ. ಆ ಅವನ ಮೂಲಕ ವಿಗ್ರಹವನ್ನು ಕಡೆಸಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡು ಅಂತ ಹೇಳಿದ ಹಾಗಾಗುತ್ತೆ. ಅದೇ ರೀತಿ ರಾಜ ಮರುದಿನ ಸೂರ್ಯೋದಯಕ್ಕೂ ಮೊದಲೇ ಸಮುದ್ರ ತೀರಕ್ಕೆ ಬರ್ತಾನೆ. ಸ್ವಲ್ಪ ಹೊತ್ತಿಗೆ ಒಂದು ಮರದ ದಿಮ್ಮಿ ತೇಲು ಬರುತ್ತೆ, ಅದನ್ನು ಸೇವಕರಿಂದ ತರಿಸ್ತಾನೆ. ಆ ಮರದ ದಿಮ್ಮಿಯನ್ನು ಕಡಿದು ವಿಗ್ರಹ ಮಾಡುವ ಶಿಲ್ಪಿಯನ್ನು ಎಲ್ಲಿ ಹುಡುಕ್ಲಿ ಅಂತ ಯೋಚನೆ ಮಾಡ್ತಾ ಇರುವಾಗಲೇ ಶಿಲ್ಪಿ ಕೂಡ ಎದುರುಗಡೆ ಪ್ರತ್ಯಕ್ಷನಾಗ್ತಾನೆ. ಈ ಮರದ ದಿಮ್ಮಿಯಿಂದ ನಾನು ವಿಗ್ರಹಗಳನ್ನು ಕಡಿದು ಕೊಡ್ತೀನಿ, 6 ತಿಂಗಳ ಕಾಲಾವಕಾಶ ಬೇಕು, ವಿಗ್ರಹಗಳನ್ನು ಕಡೆಯಲು ನನಗೆ ಪ್ರತ್ಯೇಕವಾದ ಒಂದು ಕೋಣೆ ಬೇಕು, ಅಲ್ಲಿ 6 ತಿಂಗಳಿಗಾಗುವಷ್ಟು ಆಹಾರ ಸಾಮಗ್ರಿಗಳನ್ನೆಲ್ಲ ಇಟ್ಟು ಬಾಗಿಲು ಹಾಕಿದ್ರೆ ಯಾರೂ ಮಧ್ಯದಲ್ಲಿ ನನ್ನ ಬಂದು ನೋಡಬಾರ್ದು ಅಂತ ಹೇಳ್ತಾನೆ. ರಾಜ ಅದಕ್ಕೆ ಒಪ್ಪಿ ಎಲ್ಲ ವ್ಯವಸ್ಥೆ ಮಾಡ್ತಾನೆ. 4 ತಿಂಗಳಾಗ್ತಾ ಬಂತು. ಕೋಣೆ ಹತ್ರ ಹೋದ್ರೂ ಒಂದೇ ಒಂದು ಕುಟ್ಟೋದು, ಕತ್ತರಿಸೋದು, ಉಳಿ ಶಬ್ದ ಏನೂ ಕೇಳ್ತಾ ಇರಲಿಲ್ಲ. ಹಾಕಿದ ಬಾಗಿಲು ಹಾಗೇ ಮುಚ್ಚಿತ್ತು. ರಾಜಕಾರಣದ ಉದ್ದೇಶದಿಂದ ರಾಜ ತನ್ನ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಪ್ರಯಾಣಕ್ಕೆ ಹೋಗ್ತಾನೆ. ರಾಜ ಹೊರಟು 2 ದಿನಗಳಲ್ಲಿ ರಾಣಿ ತಳದು ತುಂಬ ಕುತೂಹಲ ಬಂತು ರಾಣಿಗೆ. ಈ ಶಿಲ್ಪಿ ಏನು ಮಾಡ್ತಾ ಇದ್ದಾನೆ, ಯಾವ ಶಬ್ದನೂ ಬರ್ತಿಲ್ಲ, ಬದುಕಿದಾನೋ ಸತ್ತಿದಾನೋ ಅಂತ ತಿಳಿಯೋದಿಲ್ಲ. ತಿಳ್ಕೊಳ್ಳೋ ಕುತೂಹಲದಿಂದ ಕೋಣೆಯ ಬಾಗಿಲು ತೆಗಿತಾಳೆ. ಆದರೆ ಅಲ್ಲಿ ಶಿಲ್ಪಿ ಇರಲಿಲ್ಲ, ಮಾಯವಾಗಿದ್ದ. ದಿಮ್ಮಿಯಲ್ಲಿ ಕೆತ್ತಲಾದ ಅರ್ಧಂಬರ್ಧ ಆಕಾರದ ಗೊಂಬೆಗಳದು. ರಾಜ ಊರಿಗೆ ಬರ್ತಾನೆ. ರಾಣಿಯನ್ನು ಯಾಕೆ ನೀನು ಇದು ಮಾಡಿದೆ ಅಂತ ಸಿಟ್ಟಿನಿಂದ ಪ್ರಶ್ನೆ ಮಾಡ್ತಾನೆ. ಆದರೆ ಪ್ರಯೋಜನವಿಲ್ಲವೆಂದು ತಿಳಿದು ಮುಂದೇನು ಗತಿ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋತಾನೆ. ಆ ಸಮಯಕ್ಕೆ ನಾರದರು ಬರ್ತಾರೆ. ರಾಜನನ್ನು ಸಮಾಧಾನಪಡಿಸಿ ಭಗವಂತನ ಇಚ್ಛೆ ಇಷ್ಟೇ ಇತ್ತು ಅಂತ ಕಾಣಿಸುತ್ತೆ. ಪರಮಾತ್ಮನ ಪೂರ್ಣ ರೂಪವನ್ನು ನೋಡುವ ಅದೃಷ್ಟ ಇಲ್ಲ. ಅರ್ಧ ಕಡೆದ ಜಗನ್ನಾಥ ಬಲರಾಮ ಸುಭದ್ರೆ ಅಷ್ಟೇ, ಗೊಂಬೆಗಳನ್ನೇ ಪ್ರತಿಷ್ಠಾಪನೆ ಮಾಡಿಸುವಂತ ರಾಜನಿಗೆ ಹೇಳ್ತಾರೆ. ನಾರದರ ಮುಂದೆ ನಿಂತು ಪ್ರತಿಷ್ಠಾಪನೆ ಮಾಡಿಸ್ತಾರೆ. 12 ವರ್ಷಕ್ಕೊಮ್ಮೆ ಈ ಮರದ ಗೊಂಬೆಗಳನ್ನು ವಿಸರ್ಜಿಸಿ ಬೇರೆ ಗೊಂಬೆಗಳನ್ನು ಕೆತ್ತನೆ ಮಾಡಿ ಪುನಃ ಪ್ರತಿಷ್ಠಾಪಿಸ್ತಾರಂತೆ. ರಾಜ ಈ ಇಂದ್ರದ್ಯುಮ್ನ ತನ್ನ ಆಡಳಿತಾವಧಿಯಲ್ಲಿ ಜಗನ್ನಾಥನಿಗೆ ದೊಡ್ಡದಾಗಿ ಜಗನ್ನಾಥ ಮಂದಿರವನ್ನು ಕಟ್ಟಿಸ್ತಾನೆ. ಇಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಪ್ರತಿದಿನ ಈ ಜಗನ್ನಾಥನ ನೈವೇದ್ಯಕ್ಕೆ 54 ಭಕ್ಷ್ಯಗಳನ್ನು ಮಾಡ್ತಾರಂತೆ. ವಿಶೇಷ ದಿನಗಳು ಅಂದರೆ ಮಕರ ಸಂಕ್ರಮಣ, ಗೋಕುಲಾಷ್ಟಮಿ ಇಂಥ ವಿಶೇಷ ದಿನಗಳಲ್ಲಿ 84 ಭಕ್ಷ್ಯಗಳನ್ನು ಮಾಡಿ ಜಗನ್ನಾಥನಿಗೆ ಅರ್ಪಿಸ್ತಾರೆ. 250 ಒಲೆಗಳಿದೆ ಅಂತೆ ಅಡುಗೆ ಮನೆಯಲ್ಲಿ ಅಡುಗೆ ತಯಾರಿಸಲು.
30 ಬೇರೆ ಬೇರೆ ಪಂಗಡಗಳಿವೆ. ಒಂದೇ ಸಲಕ್ಕೆ 100,000 ಜನಕ್ಕೆ ಅಡುಗೆ ಮಾಡೋ ವ್ಯವಸ್ಥೆ ಇದೆ ಅಂತ. ಇಲ್ಲಿ ಮಡಿಕೆಗಳಲ್ಲೇ ಆಹಾರ ಪದಾರ್ಥ ಮಾಡ್ತಾರೆ. ಮಡಿಕೆಗಳನ್ನು ಮಾಡಲು ವಿಶೇಷವಾದ ಒಂದು ಹಳ್ಳಿನೇ ಇದೆ ಅಂತ. ಅಲ್ಲಿ ಆ ಮಡಿಕೆಗಳನ್ನು ಒಲೆಗಳ ಮೇಲೆ ಒಂದರಂತೆ 10 ಮಡಿಕೆ ಇಡ್ತಾರಂತೆ. ಪದಾರ್ಥ ಬೇಯೋದ್ರಲ್ಲೂ ಒಂದು ವಿಶೇಷ ಇದೆ ಅಂದರೆ ಒಲೆ ಮೇಲೆ ಒಂದರ ಮೇಲೆ ಒಂದು 10 ಇಡ್ತಾರಲ್ಲ ಮಡಿಕೆಗಳು, ಆ ಮೇಲಿನ ಮಡಿಕೆಯಲ್ಲಿ ಮೊದಲು ಆಹಾರ ಬೇಯುತ್ತೆ, ಆಮೇಲೆ 2 ಮಡಿಕೆ, ಆಮೇಲೆ 3, ಆಮೇಲೆ ಕೆಳಗಡೆ ಬೆಂಕಿ ಮೇಲೆ ಇಡ್ತಾರಲ್ಲ ಉರಿಯಲ್ಲಿ, ಅದರದ್ದು ಬೇಯೋದಂತೆ. ಆಷಾಢ ಮಾಸದ ಏಕಾದಶಿ ಜಗನ್ನಾಥ ರಥೋತ್ಸವ ಮಾಡ್ತಾರೆ. ರಥೋತ್ಸವಕ್ಕೆ ರಥಗಳನ್ನು ಮಾಡಲು ದೊಡ್ಡ ಕಾಡನ್ನೇ ಬೆಳೆಸಿದ್ದಾರೆ ದೊಡ್ಡ ರಥೋತ್ಸವಕ್ಕೆ ರಥಗಳನ್ನು ಮಾಡಲು. ದೊಡ್ಡ ರಥ ಜಗನ್ನಾಥಂದು, ಅದಕ್ಕಿಂತ ಸ್ವಲ್ಪ ಚಿಕ್ಕದು ಬಲರಾಮ, ಇದಕ್ಕಿಂತ ಸ್ವಲ್ಪ ಚಿಕ್ಕದು ಸುಭದ್ರೆ. ನೋಡಿ, ಅಣ್ಣಂದ್ರ ಜೊತೆ ಸುಭದ್ರೆ ಇದರಲ್ಲಿ. ರಥೋತ್ಸವದ ದಿನ ಅಲ್ಲಿ ರಾಜ ಬಂದು ರಾಜಪೋಷಾಕ ತೆಗೆದು ಸಾಧಾರಣ ಬಟ್ಟೆ ಹಾಕ್ಕೊಂಡು ರಥದ ಮುಂದೆ ನಿಂತು ನೀರು ಹಾಕಿ ಬಂಗಾರದ ಹಿಡಿಯಿಂದ ಕುಡಿಸಿದ ಮೇಲೆ ರಥ ಹೊರಡುತ್ತೆ. ಜಗನ್ನಾಥನ ರಥ ಎಳೆಯೋಕ್ಕೆ ದೇವಸ್ಥಾನದವರೇ ಆದ 4,000 ಜನರಿದ್ದಾರೆ. ರಥೋತ್ಸವ ಅಂತ ಹೇಳಿದ್ರೆ ಎಲ್ಲ ಮುಗಿದ್ಮೇಲೆ ರಥೋತ್ಸವದ ಮರದ ಹಲಿಗೆಗಳನ್ನು ಕಟ್ಟಿಗೆಗಳನ್ನಾಗಿ ಮಾಡಿ ದೇವಸ್ಥಾನದ ಅಡುಗೆ ಮಾಡೋಕ್ಕೆ ಬಳಸ್ತಾರಂತೆ. ಪ್ರತಿ ವರ್ಷ ಹೊಸ ರಥಗಳನ್ನು ಮಾಡ್ತಾರೆ. ದ್ವಾಪರ ಯುಗದ ಕೃಷ್ಣಾವತಾರದ ನಂತರ ಶ್ರೀಕೃಷ್ಣನು ಒಡಿಸ್ಸಾದ ಪುರಿ ನಗರದಲ್ಲಿ ಹಲವಾರು ವೈಶಿಷ್ಟ್ಯತೆಗಳೊಂದಿಗೆ ಅಣ್ಣ ಬಲರಾಮ ಮತ್ತು ಪ್ರೀತಿಯ ತಂಗಿ ಸುಭದ್ರೆಯ ಜೊತೆ ಜಗನ್ನಾಥನಾಗಿ ನೆಲೆಸಿ ಭಕ್ತರ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸ್ತಾ ಜಗತ್ಪ್ರಸಿದ್ಧಿಯಾಗಿ ಬೆಳಗ್ತಾ ಇದ್ದಾನೆ. ನೋಡಿ, ಇದೆ ಕೃಷ್ಣ ಜಗನ್ನಾಥನಾಗಿ ಹೇಗಿದ್ದ, ಅಲ್ಲಿ ಹೇಗೆ ನೆಲೆಸಿದ ಪುರಿಯಲ್ಲಿ ಅನ್ನುವ ಕುರಿತಾದ ಮಾಹಿತಿ ಇದು ಪುಸ್ತಕದಿಂದ ತಗೊಂಡಿದ್ದೇನೆ. ಆಶಾ ನಾಗಭೂಷಣ ಅವರು ಬರೆದಿದ್ದು. ಅದಕ್ಕೆ ನೋಡಿ, ಕೃಷ್ಣಂದು ನಾವು ಭಜನೆ ಮಾಡೋಣ. ಸ್ಮರ ಕೃಷ್ಣಂ ಭಜ ಹರಿಂ ನಮ ವಿಷ್ಣುಂ ಶ್ರಯಾಚ್ಯುತಂ ತ್ಯಜ ಕಾಮಂ ಜಹಿ ಕ್ರೋಧಂ ಜಹಿ ಮೋಹಂ ಭವಾಲಯಂ ಶೃಣು ಶೌರಿ ಕಥಾ ಪುಣ್ಯಾಃ ಪಶ್ಯ ಶ್ರೀಪತಿ ವಿಗ್ರಹಂ ಜಿಗ್ರ ಶ್ರೀಪಾದ ತುಳಸಿ ಸ್ಪೃಶ ವೈಕುಂಠವಲ್ಲಭಂ. ಕೃಷ್ಣನನ್ನ ನಾವು ಸ್ಮರಿಸೋದು, ಹರಿಯನ್ನ ಭಜಿಸೋದು, ವಿಷ್ಣುವಿಗೆ ನಮಸ್ಕಾರ ಮಾಡೋದು, ಕಾಮ ಕ್ರೋಧವನ್ನೆಲ್ಲ ಬಿಟ್ಟು ಮೋಹ ಕಾಮ ಕ್ರೋಧ ಭಯವನ್ನೆಲ್ಲ ಬಿಡೋದು, ಈ ಶೌರ್ಯ ಕಥೆಯನ್ನು ಕೇಳೋದು, ಶ್ರೀಪತಿಯ ವಿಗ್ರಹವನ್ನು ನೋಡೋದು, ಇಷ್ಟು ಭಗವಂತನಿಗೆ ನಾವು ನಮ್ಮ ಪೂಜೆಗಳನ್ನು ಅರ್ಪಿಸೋದು, ಇದು ಇಲ್ಲಿ ವಿಶಿಷ್ಟ. ಕೃಷ್ಣನಿಗೆ ಎಲ್ಲ ಹೇಳಿ ಕೃಷ್ಣ ಅರ್ಪಣ ಮಸ್ತು ಅಂತ ಸಮರ್ಪಿಸೋದು.